ನಮಸ್ಕಾರ ಸ್ನೇಹಿತರೆ, ನಾವಿವತ್ತು SSLC ವೀಕ್ಷಕರ ಕೋರಿಕೆಯ ಪ್ರಶ್ನೆ 127 ಬಿಡಿಸ್ತಾ ಇದ್ವಿ. ಪ್ರಶ್ನೆಯನ್ನು ಕಳಿಸಿದವರು ಶ್ವೇತಾ ಚೌಧರಿ, ಸಂಗಮೇಶ್ವರ ಪ್ರೌಢಶಾಲೆ ಕೂಡಲ ಸಂಗಮ, ತಾಲೂಕು ಹುನಗುಂದ, ಜಿಲ್ಲೆ ಬಾಗಲಕೋಟೆ. ಪ್ರಶ್ನೆ ಬಂದ್ಬಿಟ್ಟು ಇದು ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಧ್ಯಾಯದ ಒಂದು ಅಪ್ಲೈಡ್ ಪ್ರಶ್ನೆ ಆಗಿದ್ರಿ. ನೇರ ಗೋಡೆಯ ಪಾದದಿಂದ 6 ಅಡಿ ದೂರದಲ್ಲಿರುವ ಒಂದು ಏಣಿಯನ್ನು ಮೊದಲೇನ್ ಮಾಡಿದ್ರಿ, ಒಂದು ನೇರವಾದ ಗೋಡೆ ಅದಂತ, ನೇರವಾದ ಗೋಡೆಯ ಪಾದದಿಂದ, ಇದು ಗೋಡೆ, ಗೋಡೆಯ ಪಾದದಿಂದ 6 ಅಡಿ ದೂರದಲ್ಲಿರುವ, 6 ಅಡಿ ದೂರ, 6 ಅಡಿ ದೂರದಲ್ಲಿರುವ ಒಂದು ಬಿಂದು, ಓಕೆ, 6 ಅಡಿ ದೂರದಲ್ಲಿರುವ ಒಂದು ಏಣಿಯನ್ನು ಗೋಡೆಗೆ ಒರಗಿಸಿದೆ. ಇಲ್ಲಿಂದ ಈ ಭಾಗದಿಂದ ಒಂದು ಏಣಿಯನ್ನ ಗೋಡೆಗೆ ಒರಗಿಸಿದೆ ಅಂತ ಹೇಳ್ತಾರೆ. ಒರಗಿಸಿದೆ. ಒಬ್ಬ ವ್ಯಕ್ತಿಯು ನೆಲದಿಂದ 2 ಬಾಗಿಲು 3 ಎತ್ತರಕ್ಕೆ, ನೆಲದಿಂದ 2 ಬಾಗಿಲು 3 ಅಂತಂದ್ರ ಒಟ್ಟು ಎತ್ತರದ 2 ಭಾಗ ಉಳಿದದ 3 ಭಾಗ ಅವನು ಹತ್ತಿದಾನ ಅಂತ ಅರ್ಥ. 2 ಬಾಗಿಲು 3 ಅಂತಂದ್ರ 2 ಭಾಗ ಉಳಿದೈತಿ, 3 ಭಾಗ ಹತ್ತಿದನ ಅಂತಂದ್ರೆ ಅರ್ಥ. ನೆಲದಿಂದ 2 ಬಾಗಿಲು 3 ಎತ್ತರಕ್ಕೆ ಏಣಿಯ ಮೇಲೆ ಹತ್ತುತ್ತಾನೆ, ಆಗ ಅವನು ಗೋಡೆಯಿಂದ ಎಷ್ಟು ದೂರದಲ್ಲಿದ್ದಾನೆ? ಗೋಡೆಯಿಂದ ಎಷ್ಟು ದೂರ ಅಂತಂದ್ರ ಇಲ್ಲೊಂದು ಸಮಾಂತರವಾದ ರೇಖೆ ಹೇಳಿ, ಈ ಭೂಮಿಯ ಮಟ್ಟ ಅದಲ್ರಿ, ಭೂಮಿಯ ಮಟ್ಟಕ್ಕೆ ಒಂದು ಸಮಾಂತರವಾದ ಒಂದು ಗೆರೆಯನ್ನ ಇಲ್ಲಿ ತಗೊಳ್ಳೋಣಂತ. ಇದೇನಾಗುತ್ತ, ಗೋಡೆಯಿಂದ ವ್ಯಕ್ತಿಯು ಇರ್ತಕ್ಕಂತಹ ಒಂದು ದೂರ. ಈ ವ್ಯಕ್ತಿ ಮೊದಲು ನೆಲದ ಮೇಲಿದ್ದ, ಈಗೇನ್ ಮಾಡಿದ, ಬೇಣಿ ಏಣಿಯನ್ನು ಹತ್ತುವಂತ ಬಂದಿದ್ದಾನೆ. ಇದು ಏಣಿ, ಅವಾಗ 3 ಭಾಗ ಹತ್ತಿದಾನ, ಇನ್ನ 2 ಭಾಗ ಉಳ್ದೈತಿ. 2 ಬಾಗಿಲು 3 ಅಂತ ಹೇಳಿ ನಾವು ತಗೊಂಡಾಗ ಇದು 6 ಅಡಿ ಆಯ್ತು. ಇದನ್ನ ನಾವು 3 ಅಡಿ ಅಥವಾ 3x ಅಡಿ ಅಂತ ತಗೊಳ್ತೀವಿ. 3 ಅಡಿ ಇದನ್ನ 2 ಅಡಿ ಅಂತ ತೆಗೆದುಕೊಂಡಾಗ ಅವನು ಈ ಭಾಗದೊಳಗ ಎಷ್ಟು ದೂರದಲ್ಲಿದ್ದಾನ, ಇದನ್ನ ಎಕ್ಸ್ ಅಂತ ನಾವು ತೆಗೆದುಕೊಳ್ಳೋಣ. ನಂತರ ಬಿಡಿಸಿದಾಗ ಯಾವ ತರ ಇದು ಉತ್ತರ ಆಗುತ್ತ ನೋಡ. ಮೊದಲೇದಾಗಿ ಇದೇ ಒಂದು ಪ್ರಶ್ನೆಯನ್ನ ರೇಖೀಯವಾಗಿ ವ್ಯಕ್ತಪಡಿಸಿದಾಗ, ಇದನ್ನ ರೇಖೀಯವಾಗಿ ವ್ಯಕ್ತಪಡಿಸಿದಂತ, ಇದನ್ನ ಎ ಬಿಂದು, ಬಿ ಬಿಂದು, ಸಿ ಬಿಂದು ಅಂತ ತಗೋಣ. ಎ ಬಿ ಅಂತಕ್ಕಂಥದ್ದು ಗೋಡೆ ಎತ್ತರ ಆಯ್ತು, ಎ ಸಿ ಅಂತಕ್ಕಂಥದ್ದು ಗೋಡೆಯ ಪಾದದಿಂದ ಇರ್ತಕ್ಕಂತಹ ಏಣಿಗಿರ್ತಕ್ಕಂತಹ ದೂರ 6 ಅಡಿ. ನಂತರ ವ್ಯಕ್ತಿ ಹತ್ತಿರ್ತಕ್ಕಂತಹ ಒಂದು ಎತ್ತರ ಇದು 3 ಅಡಿ ಅಂತ ನಾವು ತೆಗೆದುಕೊಳ್ಳೋಣ, ಇದು 2 ಅಡಿ ಅಂತ ತೆಗೆದುಕೊಳ್ಳೋಣ. ನಂತರ ಇದನ್ನ ಎಕ್ಸ್ ಅಂತ ತಗೋಣ, ಇದು ಡಿ ಮತ್ತು ಇ ಅಂತ ತಗೋಣ. ಇಲ್ಲಿ ಡಿಇ ಪ್ಯಾರಲಲ್ ಎ ಸಿ ಅಂತ ನಾವು ತಗೋತೀವಿ. ಪ್ಯಾರಲಲ್ ಅಂತಂದ್ರೆ ಸಮಾಂತರ, ಡಿಇಯು ಎ ಸಿಗೆ ಸಮಾಂತರ ಆಗಿದೆ ಅಂತ ಹೇಳಿ ತಗೊಂಡಾಗ, ಅವಾಗ ಇದು ಕೋನ, ಕೋನ ಎ, ಕೋನ ಇ ಮತ್ತು ಕೋನ ಸಿ ಎರಡು ಸಮನಾಗಿರ್ತವೆ. ಕೋನ ಇ ಇಸ್ ಈಕ್ವಲ್ ಟು ಕೋನ ಸಿ ಆಗ್ತದ. ಆಮೇಲೆ ತ್ರಿಭುಜ ಬಿ ಡಿಇ ನಲ್ಲಿ ಕೋನ ಬಿ, ಆಮೇಲೆ ತ್ರಿಭುಜ ಬಿ ಎ ಸಿ ನಲ್ಲಿ ಕೋನ ಬಿ, ಹೌದಾ? ಅವಾಗ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಬಿ ಅಂತ ಆಗ್ತದೆ. ಯಾವ್ಯಾವ ತ್ರಿಭುಜದೊಳಗೆ ನೀವು, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಬಿ ಡಿಇ ನಲ್ಲಿ, ತ್ರಿಭುಜ ಎ ಬಿ ಸಿ ಮತ್ತೆ ಬಿ ಡಿಇ ನಲ್ಲಿ ಯಾವ್ಯಾವ ಕೋನಗಳು ಸಮಾಧಾನ? ಈಗ ಕೋನ ಇ ಸಮ ಕೋನ ಸಿ, ಆಮೇಲೆ ಕೋನ ಬಿಗೆ ಕೋನ ಬಿ ಸಮ ಆಗ್ತದ, ಯಾಕಂದ್ರೆ ಇದು ಸಾಮಾನ್ಯ ಕೋನ ಆಗ್ತದೆ, ಎರಡಕ್ಕೂ ಸಾಮಾನ್ಯವಾದಂತಹ ಒಂದು ಕೋನ ಆಗ್ತದ. ಆಮೇಲೆ ಇದು ಕೂಡ 90 ಡಿಗ್ರಿ, ಇದು ಕೂಡ 90 ಡಿಗ್ರಿ, ಯಾಕಂದ್ರೆ ಗೋಡೆ ಎತ್ತರ ಇದೆ, ಗೋಡೆ ಅದ ಅಂದ್ರೆ ಲಂಬ ಅಂತಂದ್ರೆ ಇದು 90 ಡಿಗ್ರಿ ಅಂತ ತಗೋಣ, ಇದು 90 ಡಿಗ್ರಿ ಅಂತ ತಗೋಣ. ಅಂದ್ರ ಕೋನ ಡಿ ಇಸ್ ಈಕ್ವಲ್ ಟು ಕೋನ ಎ ಇಸ್ ಈಕ್ವಲ್ ಟು 90 ಡಿಗ್ರಿ. ಆದ್ದರಿಂದ 3 ಕೋನಗಳು ಸಮನಾಗಿದೆ ಅಂತಂದ್ರೆ ಈ 2 ತ್ರಿಭುಜಗಳು ಏನಾದ್ರೂ ಸಮರೂಪಿ ತ್ರಿಭುಜಗಳಾಗ್ತವೆ. ಸಮರೂಪಿ ತ್ರಿಭುಜಗಳ ಅನುರೂಪ ಭಾವಗಳು ಏನಾಗ್ತವ, ಸಮಾನ ಅನುಪಾತದಲ್ಲಿ ಇರ್ತವೆ ಅಂತ ಹೇಳಿ ನಮ್ಗೆ ಗೊತ್ತದ್ರಿ. ಅನುರೂಪ ಭಾವಗಳು ಯಾವ ಅನುರೂಪ ಭಾವಗಳನ್ನ, ಅದಕ್ಕಿಂತ ಮುಂಚೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಬಿ ಡಿಇ ಅಥವಾ ಬಿ ಡಿ, ಇವೆರಡು ಸಮರೂಪ ಆದಾಗ ಸಮರೂಪ ತ್ರಿಭುಜದ ಅನುರೂಪ ಭಾವಗಳು ಯಾವ ಅನುರೂಪ ಭಾವಗಳು ತಗೊಂಡ್, ಈಗ ಡಿಇ ಅನುರೂಪ ಡಿವೈಡೆಡ್ ಬೈ ಎ ಸಿ ಅಂತ ತಗೊಂಡ್ವಿ, ಡಿಇ ಡಿವೈಡ್ ಬೈ ಎ ಸಿ, ಅದಂತರ ಬಿಇ ಡಿವೈಡೆಡ್ ಬೈ ಬಿ ಸಿ ಅಂತ ತಗೊಂಡ್ವಿ, ಬಿ ಸಿ.
ಸಮರೂಪಿ ತ್ರಿಭುಜಗಳ ಅನುರೂಪ ಭಾವಗಳು, ಸಮರೂಪಿ ತ್ರಿಭುಜದ ಅನುರೂಪ ಭಾವಗಳು ಸಮಾನ ಅನುಪಾತದಲ್ಲಿ ಇರ್ತವೆ ಅಂತ ಹೇಳ್ತೀವಿ. ಡಿಪಿ ಅಂದ್ರೆ ಏನದಲ್ಲಿ ಎಕ್ಸ್ ಅದ ಭಾಗಾಕಾರ ಎ ಸಿ ನ ಬೆಲೆ ಆರ್ ಅದ ಇಸ್ ಈಕ್ವಲ್ ಟು ಬಿಇ ಇಸ್ ಈಕ್ವಲ್ ಟು ಎರಡು ಅಡಿ ಅದ ಭಾಗಾಕಾರ ಬಿ ಸಿ ಬಿ ನಿಂದ ಸಿ ಗೆ ಎರಡು ಪ್ಲಸ್ ಮೂರು ಐದು ಅಂತ ಆಗ್ತದ. ಓರೆ ಗುಣಾಕಾರ ಮಾಡೋದಂತ ಐದು ಮುಂದೆ ಎಕ್ಸ್ ಐದು ಎಕ್ಸ್ ಇಸ್ ಈಕ್ವಲ್ ಟು ಆರ್ ಅಡಿ ಹನ್ನೆರಡು ಎಕ್ಸ್ ಇಸ್ ಈಕ್ವಲ್ ಟು ಹನ್ನೆರಡು ಗುಣಾಕಾರ ಇದ್ರೆ ಬಂದಾಗ ಭಾಗಾಕಾರ ಆಗತ್ತ ಐದು ಒಂದ್ಲೆ ಐದು ಐದು ಎರಡ್ಲೆ ಹತ್ತು ಪಾಯಿಂಟ್ ಕೊಟ್ರೆ ಇಪ್ಪತ್ತೈದು ಐದು ನಾಲ್ಕಲೆ ಇಪ್ಪತ್ತು ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ನಾಲ್ಕು ಅಡಿ ಅಂತ ಆಗ್ತದೆ. ಅಂದ್ರೆ ಆ ವ್ಯಕ್ತಿಯು ಗೋಡೆಯಿಂದ ಇರ್ತಕ್ಕಂತಹ ದೂರ ಕನಿಷ್ಠ ದೂರ ಎಷ್ಟಪ್ಪ ಎರಡು ಪಾಯಿಂಟ್ ನಾಲ್ಕು ಅಡಿ ಅಂತ ಆಗ್ತದೆ. ಪ್ರಶ್ನೆ ತುಂಬಾ ಚೆನ್ನಾಗಿತ್ತು. ಶ್ವೇತಾ ಅವರಿಗೆ ನಾನು ಇನ್ನೊಮ್ಮೆ ಧನ್ಯವಾದ ಹೇಳ್ತೇನೆ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸುತ್ತಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.